Hey, what's up, guys? I hope you guys do great. So, guys, finally, Jio the 5G internet bagge, like you know, Reliance Jio enide official agi some key points galna announce madide last you know last day like avardu annual meetings agutte public annual meeting agutte prati varshanu andre like you know avaru Jio bagge Reliance ad bagge avarge stakeholders andre investor en irutare avarge like you know nav enen achieve maarkondivi illivareku ಅಂಡ್ ಅದ್ರ ಜೊತೆಗೆ ಇನ್ನೇನು ಏನ್ ಮಾಡೋದಿದೆ ಏನೆಲ್ಲ ಬ್ಯಾಲೆನ್ಸ್ ಅಂದ್ರೆ ಲೈಕ್ ಏನೋ ಕೈಂಡ್ ಆಫ್ ಒಂದು ಮೀಟಿಂಗ್ ನ ಆ ಪಬ್ಲಿಕ್ ಮೀಟಿಂಗ್ ನ ಅವರು ಮಾಡ್ತಾರೆ. ಸೊ ಅದರಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಆ ಮೀಟಿಂಗ್ ನಲ್ಲಿ ಜಿಯೋದ ಬಗ್ಗೆ ಸುಮಾರು 4-5 ಕೀ ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಮುಂದೆ ಹೇಳಿಕೊಟ್ಟಿದ್ದೀನಿ. ಸೊ ಅದು ಪಬ್ಲಿಕ್ ಆಗಿ ಅನೌನ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ಡೇಟ್ ಲಾ ಏನೋ ಡೇಟ್ ಲಾಂಚಿಂಗ್ ಡೇಟು ಅಂದ್ರೆ 5G ಎಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಸುಮಾರು 2-3 ಕೀ ಪಾಯಿಂಟ್ಸ್ ಗಳಿವೆ. ಸೊ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಸೊ ದಟ್ ವಿಡಿಯೋನ ಇದುವರೆಗೂ ನೋಡ್ತಾ ಇದ್ದೀವಿ ಗೈಸ್. ಫಸ್ಟ್ ಆಫ್ ಆಲ್ ಅಪ್ಡೇಟ್ ಬಂದ್ಬಿಟ್ಟು ಲೈಕ್ ಯುನೋ 5G ಇಂಟರ್ನೆಟ್ ಲಾಂಚಿಂಗ್ ಡೇಟ್ ಯಾವಾಗ ಆಗುತ್ತೆ ಅಂದ್ರೆ ಸುಮಾರು ಜನರು ಕೇಳ್ತಾ ಇದ್ರು. ಲೈಕ್ ಯುನೋ ಡೇಟ್ ಮುಂದೆ ಹೋಗ್ತಾನೆ ಇದೆ, ಲಾಂಚ್ ಆಗ್ತಾ ಇದೆ ಈ ವರ್ಷದ ಕೊನೆವರೆಗೆ ಅಂದ್ಬಿಟ್ಟು, ಬಟ್ ಆದ್ರೆ ಯಾವಾಗ ಲಾಂಚ್ ಆಗುತ್ತೆ ಅಂದ್ರೆ ಎಕ್ಸಾಕ್ಟ್ ಡೇಟ್ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಸುಮಾರು ಜನಗಳ ಕ್ವಶನ್ ಇತ್ತು. ಸೊ ದಟ್ ಅದಕ್ಕೋಸ್ಕರ ಜಿಯೋ ಏನ್ ಹೇಳಿದೆ ಅಂತಂದ್ರೆ ಈ ದೀಪಾವಳಿ ಜಿಯೋ ದೀಪಾವಳಿ, ಎಸ್ ಜಿಯೋ ಜಿಯೋ ಈ ದೀಪಾವಳಿಗೆ 100% ಇದು ಲಾಂಚ್ ಆಗಿ ಆಗುತ್ತೆ ಅಂತ ಹೇಳಲಾಗ್ತದೆ. ಮೇಜರ್ ಸಿಟಿಗಳಲ್ಲಿ ಲೈಕ್ ಏನು ಎಲ್ಲ ಕಡೆ ಅಲ್ಲ, ಮೇಜರ್ ಸಿಟಿಗಳಲ್ಲಿ ಕೈಂಡ್ ಆಫ್ ಏನೋ ಮೆಟ್ರೋಪಾಲಿಟಿಷನ್ ಸಿಟಿಗಳು ಏನಿರುತ್ತೆ ಲೈಕ್ ಏನು ದಿಲ್ಲಿ ಆಗಿರ್ಬೋದು, ಲೈಕ್ ಏನೋ ಮುಂಬೈ ಆಗಿರ್ಬೋದು, ಪುಣೆ ಆಗಿರ್ಬೋದು, ಅಥವಾ ಚೆನ್ನೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ತರ ಮೆಟ್ರೋಪಾಲಿಟಿಷನ್ ಸಿಟಿಗಳು ಏನಿರುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಏನೋ ಲಾಂಚ್ ಆಗಲಿದೆ. ಅಂಡ್ ಅದ್ರ ಜೊತೆಗೇನೆ ಅವರು ಏನೋ ಅನೌನ್ಸ್ ಮಾಡಿದ್ದಾರೆ ಲೈಕ್ ಏನೋ ಡಿಸ್ಟಿಕ್ ಹಳ್ಳಿಗಳಿಗೆ ಎಲ್ಲ ಕಡೆಗೂ ಲೈಕ್ ಇನ್ನೋ ರೂರಲ್ ಏರಿಯಾಗಳಲ್ಲೂ ಕೂಡ ಅವರು ಇನ್ನೂ ಆದಷ್ಟು ಬೇಗ ಇನ್ನು ಈ ಟವರ್ಗಳನ್ನ ಏನು ಹಾಕಿ ಆ್ಯಂಡ್ ಈ ನೆಟ್ವರ್ಕ್ನ ಪ್ರೊವೈಡ್ ಮಾಡೋಕ್ಕೆ 100% ಅವ್ರು ಟ್ರೈ ಮಾಡ್ತೀವಿ ಅಂತ ಹೇಳಿದರೆ ಅರೌಂಡ್ 2 lakh crore rupees ಇದರಲ್ಲಿ ಟವರ್ಸ್ಗಳಲ್ಲಿ ಅಥವಾ ಇದನ್ನು ಇನ್ನೋ ಇನ್ನೋ ಎಕ್ಸ್ಪೆಂಡ್ ಮಾಡೋದ್ರಲ್ಲಿ ಡಾಟಾ ಅದರಲ್ಲಿ ಇನ್ವೆಸ್ಟ್ ಕೂಡ ಜಿಯೋ ಮಾಡ್ತಾ ಇದೆ ಗೈಸ್. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಲೈಕ್ ಇನ್ನೋ ಸ್ಟ್ಯಾಂಡ್ ಅಲೋನಾ ಅಥವಾ ನಾನ್ ಸ್ಟ್ಯಾಂಡ್ ಅಲೋನಾ ಅಂದ್ಬಿಟ್ಟು ಸುಮಾರು ದಿನಗಳಲ್ಲಿ ಇನ್ನೋ ಲೈಕ್ ಕನ್ಫ್ಯೂಸ್ ಇತ್ತು. ಲೈಕ್ ಇನ್ನೋ ನಾನ್ ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಏನಾಯ್ತಂದ್ರೆ ಆಲ್ರೆಡಿ ಏನು 4G ಏನೋ ಸಪ್ಲೈ ಇರುತ್ತೆ ಅದರಲ್ಲಿ ಫ್ರೀಕ್ವೆನ್ಸಿನ ಜಾಸ್ತಿ ಕಳಿಸಿ ನಿಮಗೆ 5G ಕೊಡುವಂಥ ಇಂಟರ್ನೆಟ್ ಕೊಡುವಂಥ ಒಂದು ಕೆಲಸನ ನಾನ್ ಸ್ಟ್ಯಾಂಡ್ ಅಲೋನಲ್ಲಿ ಮಾಡಲಾಗುತ್ತೆ. ಬಟ್ ಆದರೆ ಸ್ಟ್ಯಾಂಡ್ ಅಲೋನ್ ಅಂತ ಆದರೆ ಈ ಹೊಸ ಕೋರಲ್ಲಿ ಹೊಸ ಫ್ರೀಕ್ವೆನ್ಸಿ ಡಿಫ್ರೆಂಟ್ ನೆಟ್ವರ್ಕ್ ಇಂದ ನಿಮಗೆ ಸಿಗೋದ್ರಿಂದ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಏನೋ ಸ್ಪೀಡೆಡ್ ಎಕ್ಸ್ಪೀರಿಯೆನ್ಸ್ ಇದೆ, ಅದು ತುಂಬ ಡಿಫ್ರೆಂಟ್ ಆಗಿರೋದಿದೆ. ಸೊ ಅದಕ್ಕೋಸ್ಕರ ಇದು ಸ್ಟ್ಯಾಂಡ್ ಅಲೋನ್ ಅಂತ ಹೇಳಲಾಗುತ್ತೆ. ಕಂಪ್ಲೀಟ್ ಡಿಫ್ರೆನ್ಸ್ ಅಂದರೆ 4G ಎಕ್ಸಿಸ್ಟಿಂಗ್ ನೆಟ್ವರ್ಕ್ಗೆ ಇದಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ, ರೈಟ್? ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಸ್ಟ್ಯಾಂಡ್ ಔಟ್ ಇರುತ್ತೆ. ಸೊ ಅದರ ಅರ್ಥ ಅಂದ್ರೆ ನೀವು ಹೊಸದಾಗಿ ಸಿಮ್ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ, ಹೊಸ ಸಿಮ್ ಕೂಡ ಇದರಲ್ಲಿ ತಗೋಬೇಕಾಗುತ್ತೆ ಸ್ಟ್ಯಾಂಡ್ ಔಟ್ ಇದರಲ್ಲಿ. ಸೊ ಅಂಡ್ ಮೊಬೈಲ್ ಅಂತೂ ಅಫ್ಕೋರ್ಸ್ ನಿಮ್ಗೆ ಬೇಕೇ ಬೇಕು 5G ಮೊಬೈಲು, ಬಟ್ ಅದರ ಜೊತೆಗೆ ಸಿಮ್ನು ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಸ್ಟ್ಯಾಂಡ್ ಔಟ್ ನೆಟ್ವರ್ಕ್ ಇದೆ, ರೈಟ್? ಸೊ ಅದಕ್ಕೋಸ್ಕರ ನೀವು ಸಿಮ್ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದರ ಜೊತೆಗೇನೆ ಇನ್ನೊಂದೇನು ಅಂತಂದ್ರೆ ಏರ್ ಫೈಬರ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಲಾಗಿದೆ ಜಿಯೋ ಕಡೆಯಿಂದ. ಸೊ ಆ ಪ್ರಾಡಕ್ಟ್ನಲ್ಲಿ ಲೈಕ್ ಇನ್ನು ಏರ್ ಫೈಬರ್ಸ್ ಅಂದರೆ ನೀವು ಫೈಬರ್ಸ್ ಕೇಬಲ್ ಹಾಕುವಂಥ ಅವಶ್ಯಕತೆನೂ ಇರೋದಿಲ್ಲ, ಜಸ್ಟ್ ಒಂದು ಬಾಕ್ಸ್ ಸಿಗುತ್ತೆ. ಸೊ ಆ ಬಾಕ್ಸ್ನ ನೀವು ಈ ಮನೇಲಿ ಇಟ್ಕೊಂಡು ಲೈಕ್ ಜಸ್ಟ್ ಪ್ಲಗಿನ್ ಮಾಡಿ ಸೊ ಆನ್ ಮಾಡಿ ಮೇಲ್ಗಡೆ ಲೈಕ್ ವೈಫೈ ಥರ ನೀವು ಮನೇಲಿರುವಂಥ ಪ್ರತಿಯೊಬ್ಬರು ಕೂಡ ನೀವು ಜಿಯೋ 5G ಇಂಟರ್ನೆಟ್ ಸ್ಪೀಡ್ ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಮಾಡ್ಬೋದು. ಈ ಒಂದು ಏರ್ ಪ್ರಾಡಕ್ಟ್ಸ್ ಇನ್ನೊಂದು ಸೂಪರ್ ಏನು ಪ್ರಾಡಕ್ಟ್ಸ್ ಆಗಲಿದೆ. ಸೊ ಐ ಹೋಪ್ ಆದಷ್ಟು ಬೇಗ ಇವೆಲ್ಲ ಕಡೆಯೂ ಸಿಗುತ್ತೆ ಅಂತ ಅನ್ಕೊಂತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಜಿಯೋದ ಏನೋ 2-3 ಏನೋ ಈ ಮೇನ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇತ್ತು. ಸೊ ದಟ್ ಜಿಯೋ ಇವಾಗ ಏನೋ ದೀಪಾವಳಿವರೆಗೂ 100% ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಲಾಂಚ್ ಆಗಿದೆ, ಯಾಕಂದ್ರೆ ಇದು ಸ್ಟ್ಯಾಂಡ್ ಅಲೋನ್ ಆಗಿರೋ ನೆಟ್ವರ್ಕ್ ಆಗಿರೋದ್ರಿಂದ. ಸೊ ದಟ್ ಎಲ್ಲ ಕಡೆ ಎಕ್ಸ್ಪೆಂಡ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಂಡಿರುತ್ತೆ. ಸೊ ಎಲ್ಲ ರೂರಲ್ ಏರಿಯಾಗಳಿಗೆ ಬರಬೇಕು ಅಂತಂದ್ರೆ ಮೇ ಬಿ ಲೈಕ್ ಇನ್ನೊಂದು 6 months ಇನ್ನೂ ಬೇಕೇ ಬೇಕು ಅಂತ ನನಗೆ ಅನಿಸುತ್ತೆ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ಯೂಸ್ಫುಲ್ ಅನಿಸಿದೆ ಅನ್ಕೊಂತೀನಿ. ಯೂಸ್ಫುಲ್ ಅನಿಸಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಸಿಗೋಣ ಇಬ್ಬರು ಅಲ್ಲಿವರೆಗೂ, ಟೇಕ್ ಕೇರ್.